ವಿರಾಮದಂತರ ಸುವರ್ಣ ಸುದ್ದಿಗೆ ಸ್ವಾಗತ. ಬೆಂಗಳೂರು ಹೊರಬಲಿದ ಈಗಲ್ಟನ್ ರೆಸಾರ್ಟ್ನಲ್ಲಿ ಜೆಡಿಎಸ್ ಶಾಸಕರ ಸಭೆ ನಡೆದಿದೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಸಲಾಗುತ್ತಿದೆ. ಮುಂದಿನ ರಾಜಕೀಯ ತಂತ್ರ ರೂಪಿಸಲು ಜೆಡಿಎಸ್ ಈ ಸಭೆ ನಡೆಸುತ್ತಿದೆ ಎನ್ನಲಾಗಿದೆ. ಆದರೆ ಒಳವರ್ಮ ಬೇರೆನೇ ಇದ್ದು ಬಿಜೆಪಿ ಮತ್ತೆ ಆಪರೇಷನ್ ಕಮಲ ನಡೆಸುವ ಭೀತಿ ಹಿನ್ನೆಲೆಯಲ್ಲಿ ಜೆಡಿಎಸ್ ಶಾಸಕರು ರೆಸಾರ್ಟ್ನಲ್ಲಿ ಜಮಾಯಿಸಿದ್ದಾರೆಂದು ಹೇಳಲಾಗುತ್ತಿದೆ. ಶ್ರೀರಾಮುಲು ನಡೆಯಿಂದ ಸರ್ಕಾರಕ್ಕೆ ಗಂಡಾಂತರ ಎದುರಾದರೆ ಬಿಜೆಪಿ ಮತ್ತೆ ಆಪರೇಷನ್ ಕಮಲ ನಡೆಸುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಶಾಸಕರನ್ನ ಕಾಯ್ದುಕೊಳ್ಳಲು ಜೆಡಿಎಸ್ ರೆಸಾರ್ಟ್ ಮೊರೆ ಹೋಗಿದೆ ಎನ್ನಲಾಗ್ತಾ ಇದೆ. ಬೆಂಗಳೂರು ಹೊರಬಲಿದ ಈಗಲ್ಟನ್ ರೆಸಾರ್ಟ್ನಲ್ಲಿ ಜೆಡಿಎಸ್ ಶಾಸಕರ ಸಭೆ ನಡೆದಿದೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿಯ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಗ್ತಾ ಇದೆ. ಮುಂದಿನ ರಾಜಕೀಯ ತಂತ್ರವನ್ನು ರೂಪಿಸಲು ಜೆಡಿಎಸ್ ಈ ಒಂದು ಸಭೆಯನ್ನು ನಡೆಸುತ್ತಿದೆ ಎನ್ನಲಾಗ್ತಾ ಇದೆ. ಆದರೆ ಒಳಮರ್ಮ ಬೇರೆನೇ ಇದ್ದು ಬಿಜೆಪಿ ಮತ್ತೆ ಆಪರೇಷನ್ ಕಮಲ ನಡೆಸುವ ಭೀತಿಯ ಹಿನ್ನೆಲೆಯಲ್ಲಿ ಜೆಡಿಎಸ್ ಶಾಸಕರು ಇದೀಗಾಗಲೇ ರೆಸಾರ್ಟ್ನಲ್ಲಿ ಜಮಾಯಿಸಿದ್ದಾರೆ ಎಂದು ಹೇಳಲಾಗ್ತಿದೆ. ಆದರೆ ಮತ್ತೆ ಈ ಒಂದು ರಾಜಕೀಯ ಚಿತ್ರಣವನ್ನು ಗಮನಿಸಿ ಹೇಳುವುದಾದರೆ ರೆಸಾರ್ಟ್ ರಾಜಕೀಯ ಮತ್ತೆ ಕಾಣಿಸ್ಕೊಳ್ತಾ ಇದೆ. ರೆಸಾರ್ಟ್ ರಾಜಕೀಯದ ಲಕ್ಷಣಗಳು ಗೋಚರಿಸ್ತಾ ಇವೆ. ಶ್ರೀರಾಮುಲು ನಡೆಯಿಂದ ಸರ್ಕಾರಕ್ಕೆ ಗಂಡಾಂತರ ಎದುರಾದರೆ ಬಿಜೆಪಿ ಮತ್ತೆ ಆಪರೇಷನ್ ಕಮಲ ನಡೆಸುವ ಒಂದು ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಶಾಸಕರನ್ನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಜೆಡಿಎಸ್ ರೆಸಾರ್ಟ್ ಮೊರೆ ಹೋಗಿದೆ ಎನ್ನಲಾಗ್ತಾ ಇದೆ. ಎಸ್, ಇದೀಗಾಗಲೇ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಬೆಂಗಳೂರು ಹೊರಬಲಿಯದ ಈಗಲ್ಟನ್ ರೆಸಾರ್ಟ್ನಲ್ಲಿ ಜೆಡಿಎಸ್ ಶಾಸಕರ ಸಭೆ ನಡೆದಿದೆ. ಬನ್ನಿ, ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಮತ್ತೆ ರೆಸಾರ್ಟ್ ರಾಜಕೀಯದ ಲಕ್ಷಣಗಳು ಗೋಚರಿಸ್ತಾ ಇವೆ. ಯಾರೆಲ್ಲ ಈ ಒಂದು ಸಭೆಯಲ್ಲಿ ಇರ್ತಾರೆ, ಏನೆಲ್ಲ ಚರ್ಚೆ ಆಗುವ ಸಾಧ್ಯತೆಗಳಿವೆ ಅಂತ? ದಿವ್ಯಾ, ಏನಂದ್ರೆ ಇವತ್ತು ರಾಮನಗರ ಜಿಲ್ಲೆ ಇರುವಂತಹ ಬಿಡದಿ ಬಳಿ ಇರುವಂತಹ ಈಗಲ್ಟನ್ ರೆಸಾರ್ಟ್ನಲ್ಲಿ ಜೆಡಿಎಸ್ ಶಾಸಕರ ಸಭೆ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಏನಂದ್ರೆ ರಾಜ್ಯ ರಾಜಕಾರಣದಲ್ಲಿ ಏನು ಬಳ್ಳಾರಿ ಉಪಚುನಾವಣೆ ನಂತರದಲ್ಲಿ ಉಂಟಾಗಿರುವಂತ ರಾಜಕೀಯ ಸಂಚಲನದಿಂದಾಗಿ ಜೆಡಿಎಸ್ ಶಾಸಕರ ಸಭೆ ನಡೀತಾ ಇದೆ ಅಂತ ಹೇಳ್ಬೋದು. ಆಪರೇಷನ್ ಕಮಲಕ್ಕೆ ತುತ್ತಾಗೋ ಭೀತಿಯಿಂದಲೇ ಈ ಏನು ಜೆಡಿಎಸ್ ಶಾಸಕರು ಒಂದೆಡೆ ಸೇರಿ ಸಭೆ ನಡೆಸ್ತಾ ಇದ್ರು ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದು ಪಕ್ಷದ ಬಲವರ್ಧನೆಗಾಗಿ ನಾವು ನಡೆಸ್ತಾ ಇರುವಂತ ಸಭೆ, ಸುಮಾರು ಮುಂದಿನ 5-6 ತಿಂಗಳಲ್ಲೇ ಚುನಾವಣೆ ಎದುರಾಗಲಿದೆ, ಅಲ್ಲಿಗೆ ಅಭ್ಯರ್ಥಿಗಳನ್ನ ವಿಧಾನಸಭೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಕೂಡ ಈ ಸಭೆ ನಾವು ನಡೆಸ್ತಾ ಇದೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಆಪರೇಷನ್ ಕಮಲದ ವಾಸನೆ ಮೂಗಿಗೆ ಬಡ್ದಿದೆ ಅನ್ನುವಂಥದ್ದನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಒಪ್ಕೊಳ್ತಾರೆ. ಜೊತೆಗೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಕೂಡ ನನಗೆ ಮಂತ್ರಿಗಿರಿ ಆಫರ್ ಕೂಡ ಬಂದಿತ್ತು, ಬನ್ನಿ ಹಿಂದೆ ಬಿಜೆಪಿಯಲ್ಲೇ ಇದ್ರಿ, ನೀವು ಪಕ್ಷಕ್ಕೆ ಬಂದ್ರೆ ನಿಮ್ಗೆ ಮಂತ್ರಿಗಿರಿಯನ್ನ ಕೊಡ್ತೇವೆ ಮತ್ತೆ ನಿಮ್ಗೆ ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ತೇವೆ ಅನ್ನುವಂತ ಆಫರ್ ಕೂಡ ಬಂದಿತ್ತು. ಆದ್ರೂ ಕೂಡ ನಾನು ಕುಮಾರಣ್ಣನ ಅಭಿಮಾನಿಯನ್ನು ಜೊತೆಗೆ ಅವರ ಕಟ್ಟಾಳು ಅನ್ನೋ ಕಾರಣಕ್ಕಾಗಿ ನಾನು ಪಕ್ಷ ಬಿಟ್ಟು ತೊರೆಯುವಂತ ಕೆಲಸವನ್ನ ನಾನು ಮಾಡ್ತಿಲ್ಲ, ಈ ಪಕ್ಷದಲ್ಲೇ ಉಳ್ಕೊಳ್ತೀನಿ ಅನ್ನೋ ಮಾತನ್ನ ಹೇಳಿದ್ವು. ಇವೆಲ್ಲವನ್ನು ಗಮನಿಸಿದ್ರೆ ಒಟ್ಟಾರೆ ಆಪರೇಷನ್ ಕಮಲದ ಭೀತಿಯಿಂದಲೇ ಈ ಶಾಸಕರ ಸಭೆ ನಡೀತಿದೆ ಅನ್ನೋಂಥದ್ದು ಸ್ಪಷ್ಟವಾಗ್ತದೆ. ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಬೇಕಾದ್ರೂ ಚುನಾವಣೆ ಬರ್ಬೋದು, ಆ ತರದ್ರಲ್ಲಿ ಪಕ್ಷದ ಬಲವರ್ಧನೆ ಅನ್ನೋಂತ ಒಂದು ಹೆಸರಿನಡಿ ಈ ಒಂದು ಏನು ರೆಸಾರ್ಟ್ಸ್ ರಾಜಕೀಯ ಶುರುವಾಗಿದೆ. ಇದು ಒಂದ್ ರೀತಿ ರಾಜ್ಯ ರಾಜಕಾರಣಕ್ಕೆ ಹೊಸ ತಿರುವನ್ನು ಕೊಡುತ್ತೆ ಅಂತ ಹೇಳ್ಬೋದು ದಿವ್ಯಾ. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.